ಅಂದ್ರೆ ಬಂದು ಹೇಳ್ತಾನೆ ಬಂದು ಓಪನ್ ಆಗಿ ಹೇಳ್ತಾನೆ ಅಬ್ದುಲ್ ರಜಾಕು ಓಪನ್ ಆಗಿ ಹೇಳ್ತಾನೆ ನೀವ್ ಯಾರ್ ಕೇಳೋದಕ್ಕೆ ಪಬ್ಲಿಕ್ ರೀ ಅಂದ್ರೆ ಪಬ್ಲಿಕ್ ಅಂತ ಹೇಳ್ತಾರೆ ಅಂದ್ರೆ ಸರ್ ಹೇಳ್ತಾನೆ ಇಷ್ಟಿದೆ ನಿನ್ ದುಡ್ಕಂತಿನಾ ನಾನು ಏನು ಮಾಡ್ಬೇಕು ಮಾಡ್ತೀನಿ ಅಂತ ಹೇಳ್ತಾರೆ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಹೋಗ್ತಾ ಇದ್ದೇವೆ ಆಲ್ಮೋಸ್ಟ್ ಎಲ್ಲ ಓಡ್ಲಿಗೂ ಹೋಗ್ತಿರ ಮಟನ್ ಅಲ್ಲ ಇದೆ ಫೈಸ್ಟ್ ಸ್ಟಾರ್ ರೋಡ್ ಫೈಸ್ಟ್ ಸ್ಟಾರ್ ರೋಡ್ ಏನ್ ಹೋಗ್ತಾ ಇದೆ ಫೈವ್ ಸ್ಟಾರ್ ರೋಡ್ ಇದೆ ಅಧಿಕಾರಿ ಬಂದು ಕೇಳಿದ್ರೆ ಹೇಳ್ತಾನಂತೆ ಅಧಿಕಾರಿ ಬಂದ್ರೆ ಉತ್ತರ ಕೊಡ್ತಾನಂತೆ ಏನ್ ಅಧಿಕಾರಿಗಳು ಬಂದು ತಿಂತೋರಾ ನಮ್ಮ ನಾವು ನಮ್ಮ ಥರ ಅವಾಗ ತಿನ್ನೋದು ನಮಗೆ ಈ ನನ್ನ ಮಗ ಮೋಸ ಮಾಡ್ಬಿಟ್ಟು ಇಷ್ಟೊಂದು ದುರಾಕಾರದಿಂದ ಹೇಳ್ತಾವ್ನೇ ನಾನು ಕೊಡೋ ಟೆಕ್ಟರ್ ನೀವು ವದುಬಿಡ್ತೀರಾ ಅಂತ ಏನ್ ಅಂಬಾ ನಿಮ್ಮ ಮಗನ ಇವನು ಸುನಿಕೇರೆ ಅವರು ಈ ಮಾಂಸದಲ್ಲಿ ನಾಯಿ ಮಾಂಸ ಮಿಕ್ಸ್ ಮಾಡಿದ್ದಾರೆ ಅನ್ನೋ ಆರೋಪ ಮಾಡುತ್ತಾರೆ ಜೈಪುರದಿಂದ ಮಾಂಸನ ಇಲ್ಲಿಗೆ ತರ್ಸೋಕೆ ಕಾರಣ ಏನು ಕರ್ನಾಟಕದಲ್ಲಿ ಕುರಿಗಳಿಲ್ವಾ ಮೇಕೆಗಳಿಲ್ವಾ ಟಗರುಗಳಿಲ್ವಾ ವಾತಗಳಿಲ್ವಾ ಜೈಪುರನ ತರಿಸ್ತಾ ಇದಾರೆ ಜೈಪುರದಿಂದ ತರಿಸೋ ಮಟನ್ ರೇಟ್ ನಿಜ್ವಾಗ್ಲೂ ಕಡಿಮೆ ಇಲ್ಲಿಗೆ ತಂದ ಮೇಲೆ ಎಲ್ಲ ಮುಗಿದು ಏಳ್ನೂರು ರೂಪಾಯಿಗೆ ಅವ್ರು ಕೊಟ್ಟರು ಐವತ್ತು ರೂಪಾಯಿ ಲಾಭಕ್ಕೋಸ್ಕರ ಇಷ್ಟು ರಿಸ್ ತೊಗೊತಾರ ಅದು ಪ್ಯೂರ್ ಮಟನ್ ಏನ ಯಾಕೆ ಇದನ್ನ ಮಾಡ್ತಾ ಇದಾರೆ ಇದ್ರ ಹಿಂದ್ಗಡೆ ಇರೋ ಇವಾಗ ಇದು ಯಾಕೆ ಆಚೆ ಬಂತು ಈಗ ಮಟನ್ ವಿಚಾರಕ್ಕೆ ಬಂದಾಗ ನಿಜವಾಗ್ಲು ಹೋಟೆಲ್ಗಳಲ್ಲಿ ಹೋಗಿ ನಿಜವಾಗ್ಲು ಊಟ ಮಾಡಬೇಕು ಸೊ ಇದರಿದ್ದು ನಿಜವಾಗ್ಲು ಯಾವ ಮಾಂಸ ಏನು ಅನ್ನೋದು ಹದಿನಾಲ್ಕು ದಿನ ರಿಪೋರ್ಟ್ ನಂತರ ಗೊತ್ತಾಗುತ್ತೆ ಬಟ್ ಆದರೆ ಈ ವಿಷಯ ಕೇಳಿ ಏನು ಅನಿಸ್ತು ನಮಸ್ಕಾರ ಸ್ಪೀಡ್ ನ್ಯೂಸ್ಗೆ ಸ್ವಾಗತ ನಾನು ಸಂದೀಪ್ ಕುಮಾರ್ ಸೊ ನಿನ್ನೆ ಸಂಜೆಯಿಂದ ಒಂದು ಕುರಿ ಮಾಂಸದ ವಿಚಾರವಾಗಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಎಲ್ಲ ಕಡೆ ನೀವು ಸಾಕ್ತಿದೆ ಆ ವಿಚಾರನ ನೀವು ನೋಡಿರ್ತೀರಾ ಬಟ್ ಅದ್ರ ಬಗ್ಗೆ ನಾನು ಸ್ವಲ್ಪ ಡೀಟೇಲ್ ಆಗಿ ಹೇಳೋಕ್ಕೆ ಸ್ಟೋರಿ ಮಾಡ್ತಿದ್ದೀನಿ ಯಾಕಂದರೆ ಸಾಕಷ್ಟು ಹಿಡನ್ ವಿಷಯಗಳು ಇದರಲಿದ್ದಾವೆ ಒಂದು ಈಗಾಗಲೇ ಎಲ್ಲರಿಗೂ ಗೊತ್ತಾಗಿರುವಂಥ ವಿಷಯ ಒಂದು ಜೈಪುರದಿಂದ ಮೈಸೂರಿಗೆ ಹೋಗುವಂಥ ಒಂದು ಟ್ರೈನಲ್ಲಿ ಸುಮಾರು ಸಂಜೆ ಐದೂವರೆ ಅಷ್ಟೊತ್ತಿಗೆ ಸುಮಾರು ತೊಂಬತ್ತು ಬಾಕ್ಸ್ನಲ್ಲಿ ಬರ್ತಿದ್ದಂಥ ಮಟನ್ ಕುರಿ ಮಟನ್ನು ಸುಮಾರು ಎರಡೂವರೆ ಸಾವಿರ ಕೆ ಜಿಗಿಂತ ಹೆಚ್ಚು ಅನ್ನೋರು ಅಂದರೆ ಒಂದೊಂದು ಬಾಕ್ಸಲ್ಲಿ ಸುಮಾರು ಮೂವತ್ತು ಕೆ ಇರುತ್ತೆ ತೊಂಬತ್ತು ಬಾಕ್ಸ್ ಇರುತ್ತೆ ಎರಡು ಸಾವಿರದ ಏಳ್ನೂರು ಕೆ ಜಿಯಷ್ಟು ಕುರಿ ಮಟನ್ ತರ್ತಾಯಿದ್ರು ಫುಲ್ ಐಸ್ ಎಲ್ಲ ಹಾಕಿ ಸುರಕ್ಷಿತವಾಗಿ ತರ್ತಾಯಿದ್ರು ಅದನ್ನು ಪರ ಸಂಘಟನೆ ಹೋರಾಟಗಾರರು ಅಂತ ಹೇಳ್ಕೊಂಡಿರೋ ಪುನೀತ್ ಕೆರೆಹಳ್ಳಿ ಮತ್ತು ಅವರ ತಂಡ ಹೋಗ್ಬಿಟ್ಟು ರೈಲ್ವೆ ಸ್ಟೇಷನ್ನಲ್ಲಿ ಆ ಮಟನ್ ಬಾಕ್ಸ್ಗಳನ್ನ ಹಿಡಿದು ತಡೆ ಹಿಡಿದು ಸೀಸ್ ಮಾಡೋ ಥರ ಒಂದು ಪ್ರಯತ್ನ ಪಡ್ತಾರೆ ಆಗ ಅಲ್ಲಿಗೆ ಪೊಲೀಸ್ ಆಗಿರ್ಬೋದು ಅಥವಾ ಫುಡ್ ಇನ್ಸ್ಪೆಕ್ಷನ್ ಮಾಡುವಂಥದ್ದು ಪ್ರತಿಯೊಬ್ಬರು ಕೂಡ ಅಲ್ಲಿಗೆ ಬರ್ತಾರೆ ಆ್ಯಂಡ್ ಆ ಬಾಕ್ಸು ಯಾರಿಗೆ ಸಂಬಂಧಪಟ್ಟಿತ್ತು ಯಾರು ಕಾಂಗ್ರೆಸ್ ಮುಖಂಡ ಅಬ್ದುಲ್ ರಜಾಕ್ ಅನ್ನೋರಂತೆ ಅವರು ತರಿಸ್ತಾಯಿದ್ರಂತೆ ಅವರು ಕೂಡ ಅಲ್ಲಿಗೆ ಬರ್ತಾರೆ ಒಂದು ಇಬ್ಬರು ಮಧ್ಯೆ ಒಂದು ಗಲಾಟೆಗಳಾಗ್ತವೆ ಪೊಲೀಸರು ಮಧ್ಯದಲ್ಲಿ ಬರ್ತಾರೆ ಪುನೀತ್ ಕೆರಹಳ್ಳಿಯವರು ಈ ಮಾಂಸದಲ್ಲಿ ನಾಯಿ ಮಾಂಸ ಮಿಕ್ಸ್ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಮಾಡ್ತಾರೆ ಆಗ ಆತ ನಾವು ಇದನ್ನು ಸಾಕಷ್ಟು ವರ್ಷಗಳಿಂದ ತರಿಸ್ತಾ ಇದ್ದೀವಿ ಇದರಲ್ಲಿ ಯಾವುದೇ ರೀತಿಯ ನಾಯಿ ಮಾಂಸ ಇಲ್ಲ ಇದು ಕೇವಲ ಕುರಿ ಮಾಂಸ ಅಂತ ಆತವಾದ ಮಾಡ್ತಾರೆ ಇದಾದ ಮೇಲೆ ಅಲ್ಲಿರೋ ಫುಡ್ ಅಂತ ಬಂದವರು ಆ ಡಿಪಾರ್ಟ್ಮೆಂಟವರು ಒಂದು ನಾಲ್ಕು ಬಾಕ್ಸ್ ಓಪನ್ ಮಾಡಿ ಒಂದಿಷ್ಟು ಮಾಂಸಗಳನ್ನ ಹೋಗಿ ಲ್ಯಾಬಲ್ಲಿ ಚೆಕ್ ಮಾಡಕ್ಕೆ ತೊಗೊಂಡು ಹೋಗಿದ್ದಾರೆ ಸೊ ಅದ್ರ ರಿಪೋರ್ಟ್ ಬರೋಕ್ಕೆ ಸುಮಾರು ಹದಿನಾಲ್ಕು ದಿನಗಳು ಬೇಕು ಹದಿನಾಲ್ಕು ದಿನಗಳ ನಂತರ ರಿಪೋರ್ಟ್ ಬಂದ ಮೇಲೆ ಈತ ಹೇಳಿರುವ ಆರೋಪ ನಿಜವಾದರೆ ಮ ಓನರ್ ಯಾರು ಆತನ ಮೇಲೆ ಕ್ರಮ ಕೈಗೊಳ್ತಾರೆ ಒಂದೊಳ್ಳೆ ಆರೋಪ ಸುಳ್ಳಾದರೆ ಈತನ ಮೇಲೆ ಕ್ರಮ ಕೈಗೊಳ್ತಾರೆ ಬಟ್ ಇವೆರಡೂ ಬಿಟ್ಟು ಅದನ್ನು ನಾಯಿ ಮಾಂಸ ಇತ್ತೋ ಇರಲಿಲ್ವೋ ಮತ್ತೊಂದು ಮಗದೊಂದು ಬಟ್ ಆದರೆ ಇನ್ನೊಂದು ವಿಚಾರ ನಾವು ಯೋಚನೆ ಮಾಡಬೇಕಾಗಿರೋದು ಜೈಪುರದಿಂದ ಮಾಂಸನ ಇಲ್ಲಿಗೆ ತರಿಸೋಕ್ಕೆ ಕಾರಣ ಏನು ಕರ್ನಾಟಕದಲ್ಲಿ ಕುರಿಗಳಿಲ್ವಾ ಮೇಕೆಗಳಿಲ್ವ ಟಗರುಗಳಿಲ್ವ ವಾತಗಳಿಲ್ವ ಆ್ಯಂಡ್ ಅಲ್ಲಿಂದ ಇಲ್ಲಿಗೆ ತರಿಸ್ತಿರೋ ರೀಸನ್ ಏನು ಯಾಕಂದರೆ ಇವಾಗ ಎಕ್ಸಾಂಪಲ್ಲು ನಾವಾಗಿರ್ಬೋದು ನೀವಾಗಿರ್ಬೋದು ಮಾಂಸ ತಿನ್ ತಿನ್ನೋ ಬಹಳಷ್ಟು ಜನ ನೀವು ಮಟನ್ ತರಬೇಕಂದ್ರೆ ಖುದ್ದಾಗಿ ಅಂಗಡಿಗೆ ಹೋಗಿಬಿಟ್ಟು ನಿಮ್ಮ ಕಣ್ಣೆದುರ್ಗಡೆ ನೀವು ಹೋಗಿ ನಿಂತು ಒಳ್ಳೆ ಮಟನ್ ಅಂಗಡಿಗೆ ಹುಡುಕಿ ಕಟ್ ಮಾಡ್ಸ್ಕೊಂಡು ತೊಗೊಂಡ್ಬಂದು ಮನೇಲಿ ರುಚಿ ರುಚಿಯಾಗಿ ಸಾರು ಮಾಡ್ಕೊಂಡು ಊಟ ಮಾಡ್ತೀರಾ ಸೊ ನೀವು ತಿಂತೀರಾ ನಿಮ್ಮ ಮನೆಯವ್ರಿಗೂ ಗೊತ್ತು ನೀವು ತಂದಿರೋದು ಮಟನ್ನೇ ಅಂತ ನಂಬಿ ತಿಂತಾರೆ ನಿಮಗೂ ಕಣ್ಣೆದರ ಗೊತ್ತು ಕುರಿ ಕಟ್ ಮಾಡ್ಸ್ಕೊಂಡು ತೊಗೊಂಡ್ಬಂದಿದ್ದೀರಾ ಕುರಿನೋ ಮೇಕೆನೋ ಟಗರೋ ನಿಮ್ಗೆ ಏನು ಬೇಕೋ ಅದನ್ನು ತೊಗೊಂಡ್ಬಂದಿರ್ತೀರ ಬಟ್ ಆದರೆ ಕೆಲವೊಂದು ಟೈಮು ಆನ್ಲೈನಲ್ಲಿ ಆರ್ಡ್ರ್ಗಳನ್ನ ಮಾಡ್ತೀವಿ ಅರ್ಜೆಂಟು ಹೋಗೋಕ್ಕಾಗಲ್ಲ ಟೈಮ್ ಇಲ್ಲ ಆರ್ಡ್ರ್ಗಳು ಮಾಡ್ತೀವಿ ಅದು ಯಾವ್ದು ಬರ್ಬೋದು ನಮ್ಮ ಮನೆಗೆ ಹೋಟೆಲ್ಗಳಲ್ಲಿ ಹೋಗಿ ತಿಂತೀವಿ ಫ್ಯಾಮಿಲಿನ ಕರ್ಕೊಂಡು ವೀಕ್ಲಿ ಒನ್ಸು ಏನೋ ಔಟಿಂಗ್ ಹೋಗ್ತೀವಿ ನಾವು ಮಟನ್ ಬಿರಿಯಾನಿ ಆರ್ಡ್ರ್ ಮಾಡ್ತೀವಿ ಮಟನ್ ಫ್ರೈ ಮಟನ್ ಚಾಪ್ಸು ಎಲ್ಲ ಆರ್ಡ್ರ್ ಮಾಡ್ತೀವಿ ಮಧ್ಯದಲ್ಲಿ ಒಂದು ಪೀಸು ಈ ಥರ ಕಂಪ್ಲೇಂಟ್ ಮಾಡ್ದಂಗೆ ಯಾವ್ದಾದ್ರು ಬೇರೆ ಪೀಸ್ ಬಂದಿದ್ದರೆ ಏನು ಮಾಡೋಕ್ಕಾಗುತ್ತೆ ಹೇಗೆ ಗೊತ್ತಾಗುತ್ತೆ ಅಂದರೆ ಇವತ್ತು ಆ ವಿಚಾರ ಅಲ್ಲಿಗೆ ಹೋದಾಗ ಒಂದು ಬೆಳಕಿಗೆ ಬಂತು ಯಾಕಂದರೆ ಆ ಮಟನ್ನು ಏನು ತರಿಸ್ತಾ ಇದ್ರು ತೊಂಬತ್ತು ಬಾಕ್ಸಲ್ಲಿ ಬರ್ತಿದ್ದಂಥ ಎರಡೂವರೆ ಸಾವಿರ ಕೆ ಜಿಗೂ ಹೆಚ್ಚು ಮಟನ್ ಹೋಗ್ತಾ ಇದ್ದಿದ್ದು ಶಿವಾಜಿನಗರದ ರಸಲ್ ಮಾರ್ಕೆಟಿಂಗ್ ಅಂತ ರಸಲ್ ಮಾರ್ಕೆಟ್ ಅನ್ನೋದು ಶಿವಾಜಿನಗರದಲ್ಲಿರುವ ಒಂದು ದೊಡ್ಡ ಮಟನ್ ಮಾರ್ಕೆಟ್ ಅದು ಮಟನ್ನು ಚಿಕನ್ನು ಫಿಶು ಪ್ರತಿಯೊಂದು ಕೂಡ ಅಲ್ಲಿ ಕ್ವಿಂಟಲ್ ಗಟ್ಟಲೆಯಲ್ಲಿ ತರಿಸ್ಕೊಂಡು ಅಲ್ಲಿಂದ ಬೆಂಗಳೂರಿನ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಅಲ್ಲಿಂದ ಸರಬರಾಜು ಮಾಡ್ತಾರೆ ಒಂದು ಕಾಂಪಿಟೇಟಿವ್ ಪ್ರೈಸಲ್ಲಿ ಮಾಡ್ಕೊಂಡು ಹೋಗ್ತಾರೆ ಸೊ ಈಗ ಅಲ್ಲಿಗೆ ಹೋಗೋ ಈ ಮಟನ್ನು ಅಲ್ಲಿಂದ ಬೆಂಗಳೂರಿನ ದೊಡ್ಡ ದೊಡ್ಡ ಸ್ಟಾರ್ ಸಾಮಾನ್ಯ ಹೋಟ್ಲ್ ಆಗಿರ್ಬೋದು ಎಲ್ಲ ಕಡೆಗೆ ಅವ್ರು ಸರಬರಾಜು ಮಾಡ್ತಾರೆ ಈಗ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಇರೋ ಒಂದು ಮಟನ್ ಮಾರಾಟ ಮಾಡುವವರು ಅವರ ಒಂದು ಪ್ರೈಸ್ ಏಳ್ನೂರೈವತ್ತು ಏಳ್ನೂರ ಎಂಬತ್ತು ಎಂಟುನೂರು ರೂಪಾಯ್ಗೆ ಒಂದು ಕೆ ಜಿ ಮಟನ್ ಮಾರಾಟ ಮಾಡ್ತಾಯಿದ್ರೆ ಅವರಿಗೆ ಇವರು ಕಾಂಪಿಟೇಟಿವ್ ಮಾಡಿ ಅವರು ಅದನ್ನು ಸ್ಟಾರ್ ಹೋಟೆಲ್ಗಳಿಗೂ ಮತ್ತೊಂದು ಕಡೆ ಕೊಡಬೇಕು ಡೆಲಿವರಿ ಅಂತಂದರೆ ಡೆಫಿನೆಟಾಗಿ ಕಮ್ಮಿ ರೇಟಿಗೆ ಬರಬೇಕಾಗುತ್ತೆ ಬಟ್ ಆದರೆ ಆ ಕಮ್ಮಿ ರೇಟಿಗೆ ಕೊಡಬೇಕು ಅಂದರೆ ಇಲ್ಲಿ ತೊಗೊಳ್ಳೋ ಮಟನ್ನ ಅವ್ರು ಕೊಡೋಕ್ಕಾಗಲ್ಲ ಜೈಪುರನ್ನ ತರಿಸ್ತಾ ಇದ್ದಾರೆ ಜೈಪುರದಿಂದ ತರಿಸೋ ಮಟನ್ ರೇಟ್ ನಿಜವಾಗ್ಲೂ ಕಡಿಮೆನಾ ಒಂದು ವೇಳೆ ಅವ್ರು ಹೇಳೋ ಪ್ರಕಾರ ಒಂದು ಐನೂರ ಐವತ್ತು ರೂಪಾಯಿಗೆ ಏನೋ ಸಿಗುತ್ತೆ ಈ ಮಟನ್ನು ಅಂತಾರೆ ಐನೂರೈವತ್ತು ರೂಪಾಯಿ ಕೊಟ್ಟು ಜೈಪುರದಿಂದ ತರಿಸೋ ಅವ್ರ ಮಟನ್ನು ಟ್ರಾನ್ಸ್ಪೋರ್ಟೇಷನ್ನು ಇಲ್ಲಿಗೆ ತಂದ ಮೇಲೆ ಎಲ್ಲ ಮುಗಿದು ಏಳ್ನೂರು ರೂಪಾಯಿಗೆ ಅವ್ರು ಕೊಟ್ಟರು ಐವತ್ತು ರೂಪಾಯಿ ಲಾಭಕ್ಕೋಸ್ಕರ ಇಷ್ಟು ರಿಸ್ಕ್ ತೊಗೊತಾರ ಅದು ಪ್ಯೂರ್ ಮಟನ್ನೇನಾ ಆ್ಯಂಡ್ ನಾಲ್ಕು ದಿನ ಐಸಲ್ಲಿ ಪ್ರಿಸರ್ವ್ ಮಾಡಿ ತಂದಿರೋವಂಥ ಮಟನ್ನು ಎಷ್ಟು ಆರೋಗ್ಯಕರ ತಿನ್ನೋಕ್ಕೆ ಹೋಟೆಲ್ಗಳಲ್ಲಾಗಲಿ ಬೇರೆ ಆಗಲಿ ಅವ್ರು ಸಪ್ಲೈ ಮಾಡಿದಾಗ ಅದನ್ನು ತಿನ್ನೋರಿಗೆ ನಿಜವಾಗ್ಲೂ ಅದು ಹೆಲ್ತಿಯಾಗಿರುತ್ತಾ ಯಾಕಂದರೆ ಮಟನ್ನು ಮತ್ತು ಚಿಕನ್ನ ತಿನ್ನಬೇಕಾದ್ರೆ ಹೇಳ್ತಾರೆ ಅದರಲ್ಲಿ ಪ್ರೋಟೀನು ಐರನ್ ಕಂಟೆಂಟ್ಸು ಇವೆಲ್ಲ ಇರುತ್ತೆ ಹೆಲ್ತಿಗೆ ಒಳ್ಳೇದು ಅಂತ ಯಾಕಂದರೆ ಅದರಲ್ಲೂ ಕುರಿ ಮಟನ್ ಎಸ್ಪೆಷಲಾಗಿ ಕಾಲು ಸೂಪ್ ಕುಡಿಬೇಕು ಭಾಳ ಒಳ್ಳೇದು ಮಂಡಿಗೆ ಅದಕ್ಕೆಲ್ಲ ಅಂತ ಹೇಳ್ತಾರೆ ತಲೆಮಾಂಸ ಒಳ್ಳೇದು ಅಂತಾರೆ ಈ ರೀತಿಯ ಬೇರೆ ಬೇರೆ ಅದ್ರ ಶೋಲ್ಡರಲ್ಲಿ ಒಳ್ಳೆ ಪ್ರೋಟೀನ್ಸ್ ಇರುತ್ತೆ ಅಂತ ಹೇಳ್ತಾರೆ ತೈಸು ಲೆಗ್ಗಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಸೊ ಇದು ಫೋರ್ ಡೇಸು ಫೈವ್ ಡೇಸು ಪ್ರಿಸರ್ವ್ ಮಾಡಿ ತಂದಿರುವಂಥದ್ದು ಅದಾದ ಮೇಲೆ ಅದು ಹೋಟೆಲ್ಗೆ ಹೋಗಿ ಅದನ್ನು ಜನ ತಿನ್ನೋಷ್ಟ್ರಲ್ಲಿ ಇನ್ನೊಂದು ಡೇಸು ಒಂದು ಫೈವ್ ಡೇಸ್ ಅಂದ್ಕೊಳ್ಳಿ ಫೈ ಟು ಸಿಕ್ಸ್ ಡೇಸು ಇಸ್ ಇಟ್ ಗುಡ್ ಫಾರ್ ಹೆಲ್ತ್ ಯಾಕೆ ಇದನ್ನು ಮಾಡ್ತಾ ಇದ್ದಾರೆ ಇದ್ರ ಹಿಂದ್ಗಡೆ ಇರೋ ರಹಸ್ಯ ಏನು ಇವಾಗಿದ್ಯಾಕೆ ಆಚೆ ಬಂತು ಸೊ ಇಲ್ಲೂ ನೋಡ್ತಾ ಹೋದರೆ ಈ ಒಂದು ಏನು ನಿನ್ನೆ ಒಂದು ರೈಲ್ವೆ ಸ್ಟೇಷನ್ ಹೋಗಿ ಸೀಸ್ ಮಾಡಿ ಗರಟೆ ಮಾಡಿ ಹಿಡಿದ್ರಲ್ಲ ಇದು ಕಾಣಿಸ್ತಾ ಇರೋದು ಹೆಂಗೆ ಅಂತಂದರೆ ಒಬ್ಬ ಮುಸಲ್ಮಾನು ಅದನ್ನು ತರಿಸ್ತಾ ಇದ್ದಾನೆ ಜೈಪುರದಿಂದ ಸಪ್ಲೈ ಮಾಡಿಕೊಂಡು ಇಲ್ಲೇನೋ ಬಿಸ್ನೆಸ್ ಇದ್ದಾನೆ ಅದನ್ನು ಒಬ್ಬ ಹಿಂದೂ ಕಾರ್ಯಕರ್ತ ಹೋಗ್ಬಿಟ್ಟು ತಡೆ ಹಿಡ್ದ ಏನೋ ಮೋಸ್ಟ್ಲಿ ಇಬ್ಬರಿಗೂ ಆಗಲ್ಲ ಇವನು ಹಿಂದೂ ಅವ್ನು ಮುಸಲ್ಮಾನು ಈ ಧರ್ಮದ ಒಂದು ಕಿಚ್ಚಾಟನೋ ಅಥವಾ ಅವನೇನೋ ಮಾಡಿದ್ದಾನೆ ಅದನ್ನು ತಡಿಬೇಕು ಅನ್ನೋದು ಥರ ಯಾಕಂದರೆ ಆತ ಕೂಡ ಏನೋ ಒಂದು ಆರೋಪ ಮಾಡ್ತಾನೆ ಈ ನನ್ನ ಹತ್ರ ರೋಲ್ ಕಾಲ್ ಕೇಳ್ತಾ ಇದ್ದ ಇದು ರೋಲ್ಕಾಲು ವಿಷಯವೂ ಅಲ್ಲ ಅಥವಾ ಮತ್ತೊಂದೋ ಮಗದೊಂದು ಧರ್ಮಗಿರ್ಮಾನದ ಕಿಂತ ಹೆಚ್ಚಾಗಿ ಇದ್ರ ಹಿಂದಿನ ಒಂದು ಸೀಕ್ರೆಟ್ ಅಪ್ಪ ಏನಪ್ಪ ಅಂತ ಅಂದರೆ ಬಿಫೋರ್ ಪುನೀತ್ ಕೆರೆಹಳ್ಳಿ ಅಂಡ್ ಮತ್ತು ಪುನೀತ್ ಕೆರೆಹಳ್ಳಿಗೆ ವಿಷಯ ತಲುಪಿಸಿದ್ದು ಈ ರೀತಿ ಹೇಳಿದ್ದು ಈ ಇನ್ಫಾರ್ಮೇಷನ್ನ ಕೊಟ್ಟಿದ್ದೇ ಇನ್ನೊಬ್ಬರು ರಿಜ್ವಾನ್ ಅನ್ನೋ ಒಬ್ಬ ವ್ಯಕ್ತಿ ರಿಜ್ವಾನ್ ಮತ್ತು ರಜಾಕ್ ಅವರು ಸೇಮ್ ಬಿಸ್ನೆಸ್ಸಲ್ಲಿದ್ದಾರಂತೆ ಇವರ ಕಾಂಪಿಟೇಟರ್ ಅನ್ನೋ ವಿಷಯಗಳು ಕೇಳಿ ಬರ್ತಾ ಇದ್ದಾವೆ ಸೊ ಎಲ್ಲೋ ಒಂದು ಕಡೆ ರಿಜ್ವಾನಿಗೆ ರಜಾಕ್ ಮಾಡ್ತಾ ಇದ್ದಿದ್ದು ತಪ್ಪು ಅನ್ನೋದು ಆತನಿಗೆ ಗೊತ್ತಿರೋದು ಯಾಕಂದರೆ ನಾನು ಕೂಡ ಇಲ್ಲಿ ಮಾರಾಟ ಮಾಡ್ತಾ ಇದ್ದೀನಿ ಮಾಂಸ ಮಾಡ್ತಾ ಇದ್ದೀನಿ ರಜಾ ಕೂಡ ಮಾಡ್ತಾ ಇದ್ದೀನಿ ರಜಾಕ್ ಹಿಂಗೆ ಇಷ್ಟು ಕಡಿಮೆ ಬೆಲೆಗೆ ಮಾರಾಟ ಮಾಡೋಕ್ಕೆ ಸಾಧ್ಯ ಅಷ್ಟು ಕಡಿಮೆ ಬೆಲೆಗೆ ಮಾರಾಟ ಮಾಡೋದರಿಂದ ನನಗೆ ನನ್ನ ಬಿಸ್ನೆಸ್ಸಿಗೆ ಎಫೆಕ್ಟ್ ಆಗ್ತದೆ ನಾನು ಕುರಿ ತೊಗೊಳ್ತೀನಿ ಕುರಿನೇ ಕೊಡ್ತೀನಿ ಬಟ್ ಆದರೆ ನನ್ನ ಕೈಲಿ ಇಷ್ಟು ಕಡಿಮೆ ಕೊಡೋಕ್ಕಾಗ್ತಿಲ್ಲ ರಜಾಕ್ ಕೊಡ್ತಾ ಇದ್ದೇನೆ ಹೇಗೆ ಅಂತ ಅವನ್ನು ಗಮನಿಸಿ ಇದ್ರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಿ ಸಾಕಷ್ಟು ದಿನಗಳಿಂದ ಇದ್ರ ಬಗ್ಗೆ ಕಂಪ್ಲೇಂಟ್ ರೈಸ್ ಮಾಡಿದಾರಂತೆ ಸರ್ಕಾರಕ್ಕೆ ನೋಟಿಸ್ ಬರೆದಿದಾರಂತೆ ಸಾಕಷ್ಟು ವಿಷಯಗಳನ್ನ ಎಲ್ಲೆಲ್ಲಿ ಹೇಳಬೇಕು ಎಲ್ಲ ಕಡೆ ಹೇಳಿ ಎಲ್ಲೂ ಪರಿಹಾರ ಸಿಗದೇ ಇದ್ದಾಗ ಆತ ಕೊನೆಗೆ ಈ ವಿಷಯನ ಪುನೀತ್ ಕೆರೆ ಹೇಳೋರಿಗೆ ಮೂಡಿಸಿದ್ದೇನೆ ಅನ್ನೋ ಒಂದು ಮಾತುಗಳು ಸೊ ಇಲ್ಲಿ ಯಾವ ಧರ್ಮನೂ ಬರ್ತಲ್ಲ ಯಾಕಂದರೆ ಅವರ ಧರ್ಮದಲ್ಲೇ ಅಲ್ಲಿ ಮಾಡ್ತಿರೋದು ಒಂದು ಮೋಸ ಅಂತ ಗೊತ್ತಾದಾಗ ಆ ಮೋಸನ ಹೇಳಿಕೊಂಡಾಗಲೂ ನ್ಯಾಯ ಸಿಕ್ಕದೇ ಇದ್ದಾಗ ಅದು ಮುಂದಕ್ಕೆ ಬರಲಿ ಅನ್ನೋ ಕಾರಣಕ್ಕೆ ಇದನ್ನು ಮಾಡಿದ್ದಾರೆ ಸೊ ಇಲ್ಲಿ ಯಾವ ಧರ್ಮನೋ ಅಥವಾ ಇನ್ನೊಂದೆರಡು ಇದ್ರದ್ದು ಹೋರಾಟ ಅಂತ ತೊಗೊಳ್ಳೋದು ಅವಶ್ಯಕತೆ ಇಲ್ಲ ಯಾಕಂದರೆ ಈ ಅಲ್ಲಿಂದ ತರಿಸಿರೋ ಮಾಂಸನ ನಾಳೆ ಎಲ್ಲ ಧರ್ಮದವರು ಯಾವುದೋ ಹೋಟೆಲ್ ಕುತ್ಕೊಂಡು ತಿಂತೀವಿ ಹಿಂದೂ ಆಗಲಿ ಮುಸಲ್ಮಾನ ಆಗಲಿ ಕ್ರೈಸ್ತ ಆಗಲಿ ಎಲ್ಲೋ ಕೂತ್ಕೊಂಡು ತಿಂತೀವಿ ತಿಂದಾಗ ತಪ್ಪಿದ್ರಿಂದ ಹೆಚ್ಚು ಕಡಿಮೆ ಆದರೆ ಪ್ರತಿಯೊಬ್ಬನಿಗೂ ಆಗುತ್ತೆ ಸೊ ಗೊತ್ತಿಲ್ಲ ಬೆಂಗಳೂರಲ್ಲಿ ಟು ಬಿ ವೆರಿ ಆಗಿ ಎಲ್ಲದರಲ್ಲೂ ಕಲಬೆರಿಕೆ ಎಲ್ಲದರಲ್ಲೂ ಕಲಬೆರಿಕೆ ಅಂತಾರೆ ಇತ್ತೀಚೆಗಷ್ಟೇ ಗೋಬಿ ಮಂಚೂರಿಗೆ ಕಲರ್ ಹಾಕಬಾರ್ದು ಬ್ಯಾನ್ ಮಾಡಿದ್ರು ಕೊನೆಗೆ ಕಬಾಬ್ಗೆ ಹಾಕಬಾರ್ದು ಅದನ್ನು ಬ್ಯಾನ್ ಮಾಡಿದ್ರು ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್ ಅನ್ನೋ ಥರ ಅದಾದಮೇಲೆ ಪಾನಿಪುರಿ ವಿಷಯಕ್ಕೂ ಬಂತು ಗೊತ್ತಿಲ್ಲ ಈಗ ಈ ಮಾಂಸ ಆ್ಯಂಡ್ ಹಿಂದೆ ಬೇರೆ ಬೇರೆ ವಿಚಾರಗಳಲ್ಲೂ ತುಪ್ಪದಲ್ಲಿ ಮಿಕ್ಸಿಂಗ್ ನೋಡಿದ್ದೀವಿ ನಾವು ಎಣ್ಣೆಯಲ್ಲಿ ಮಿಕ್ಸಿಂಗ್ ನೋಡಿದ್ದೀವಿ ನಾವು ತಿನ್ನೋ ಪದಾರ್ಥಗಳಲ್ಲಿ ಮಿಕ್ಸಿಂಗ್ ನೋಡಿದ್ದೀವಿ ನಾವು ಈಗ ಮಟನ್ ವಿಚಾರಕ್ಕೆ ಬಂದಾಗ ನಿಜವಾಗ್ಲೂ ಹೋಟೆಲ್ಗಳಲ್ಲಿ ಹೋಗಿ ನಿಜವಾಗ್ಲೂ ಊಟ ಮಾಡಬೇಕಾ ಅಥವಾ ಆನ್ಲೈನಲ್ಲಿ ನಾವು ಫುಡ್ಡು ಮನೆಗೆ ತರಿಸ್ಕೊಬೇಕಾ ಅಥವಾ ಆನ್ಲೈನಲ್ಲಿ ಚಿಕನ್ನು ಮಟನ್ನು ಆರ್ಡರ್ ಮಾಡಬೇಕಾ ಎಷ್ಟು ಸೇಫಿದೆ ಇದು ನಾವು ಸೋಂಬೇರಿಗಳಾದಷ್ಟು ಬೇರೆಯವರು ಇದ್ರ ಉಪಯೋಗ ಲಾಭ ಪಡ್ಕೊತಾರೆ ಯಾವತ್ತು ಎಸ್ ನಾನೇ ಅರ್ಧ ಗಂಟೆ ಆದರೂ ತೊಂದರೆ ಇಲ್ಲ ಎದ್ದು ಹೋಗಿ ವಾಕ್ ಮಾಡ್ಕೊಂಡು ಬೈಕ್ ತಗೊಂಡೋ ಹೋಗಿ ಒಂದು ರೌಂಡ್ ಹೋಗಿ ನಿಂತ್ಕೊಂಡು ಕ್ಯೂವಲ್ಲಿ ಒಳ್ಳೆ ಮಟನ್ನು ಚಿಕನ್ನು ತೊಗೊಂಬಂದು ನನ್ನ ಮನೆಯವ್ರಿಗೆ ಒಂದು ಒಳ್ಳೆಯ ಫುಡ್ಡನ್ನ ನಾನಾಗೇ ತಂದು ಕೊಡ್ತೀನಿ ಅಂತ ನಾವು ಯಾವತ್ತು ಖುದ್ದಾಗಿ ಡಿಸೈಡ್ ಮಾಡ್ತೀವೋ ಅವ್ರು ತಂದು ಕೊಟ್ಟಿದ್ದ ನಾವು ಅಚ್ಚುಕಟ್ಟಾಗಿ ಎಷ್ಟು ಅರ್ಧ ಗಂಟೆ ಆದ್ರೆ ಅದ್ಭುತವಾಗಿ ಅಡುಗೆ ಮಾಡಿ ನನ್ನ ಮನೆಯವ್ರಿಗೆ ಬಡಿಸ್ತೀನಿ ಅಂತ ಮನೆ ಹೆಂಗಸ್ರಿ ಯಾವತ್ತು ಡಿಸೈಡ್ ಮಾಡ್ತಾರೋ ಅವತ್ತು ಮೋಸ್ಟ್ಲಿ ಇದಕ್ಕೆಲ್ಲ ಕಡಿವಾಣ ಬಿಡಬಹುದು ಅಂಟಿಲ್ ಅನ್ಲೆಸ್ ಡಿಮ್ಯಾಂಡ್ ಅನ್ನೋದು ಹೊರಗಡೆ ಜಾಸ್ತಿ ಇದ್ದಷ್ಟು ಈ ರೀತಿಯ ಸಪ್ಲೈ ಮಾಡುವಂಥವ್ರು ಕಲಬೆರಕೆ ಮಾಡುವಂಥವ್ರು ಜಾಸ್ತಿ ಆಗ್ತಾರೆ ಸೊ ಇದರಲ್ಲಿದ್ದು ನಿಜವಾಗ್ಲೂ ಯಾವ ಮಾಂಸ ಏನು ಅನ್ನೋದು ಹದಿನಾಲ್ಕು ದಿನ ರಿಪೋರ್ಟ್ ನಂತರ ಗೊತ್ತಾಗುತ್ತೆ ಬಟ್ ಆದರೆ ಈ ವಿಷಯ ಕೇಳಿ ನಿಮಗೇನಿಸ್ತು ಇದ್ರ ಬಗ್ಗೆ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರೀ ಸ್ಪೀಡ್ ನ್ಯೂಸ್ ಕನ್ನಡ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ